ಏಯ್ ಕಿನ್ನ, ಇಂಗ್ಲಿಷ್ ಕ್ಲಾಸಿಗೆ ಹೊಂಟಿದ್ದಲ್ಲ, ಈಗಾರ ಇಂಗ್ಲಿಷ್ ಬರ್ತೈತೋ ಇಲ್ಲೋ ನಿನಗೆ? ರೀ, ನಾ ಅಂದ್ರೆ ಏನಂತ ತಿಳ್ಕೊಂಡೆ ರೀ, ಇಂಗ್ಲಿಷ್ ಇಸ್ ಕಮ್ಮಿಂಗ್ ಟು ಮೀ. ಹಂಗಂದ್ರ ನಾನು ನಿನಗೆ ಒಂದಿಷ್ಟು ಕನ್ನಡದಾಗ ಶಬ್ದಗಳನ್ನು ಕೇಳ್ತೇನೆ, ಅವಕ್ಕೆ ಇಂಗ್ಲಿಷ್ನಾಗ ಏನಂತಾರೆ ಹೇಳ್ಬೇಕ. ಕೇಳ್ರಲ್ಲ ಮದಿವಾದ ಹುಡುಗಗೆ ಏನಂತಾರೆ? ಅಂಕಲ್, ಮದಿವಾದ ಹುಡುಗಿಗೆ ಅಂಟಿ, ದೊಡ್ಡಪ್ಪಗ, ಬಿಗ್ ಅಂಕಲ್, ದೊಡ್ಡಮ್ಮಗ, ಬಿಗ್ ಅಂಟಿ, ಚಿಕ್ಕಪ್ಪಗ, ಸ್ಮಾಲ್ ಅಂಕಲ್, ಚಿಕ್ಕಮ್ಮಗ, ಸ್ಮಾಲ್ ಅಂಟಿ, ಹೆಂಡತಿಗೆ, ವೈಫ್, ಹೆಂಡತಿ ತಂಗಿಗೆ. ಸ್ಮಾಲ್ ವೈಫ್. ರೀ ರೀ, ಅದ್ ಹಂಗಲ್ರಿ, ಅದ್ ಹಂಗಲ್ಲ. ಏನೋ ಇದು ಫ್ಲೋ ಒಂದು ಒಳಗ್ ಕರೆಕ್ಟ್ ಬಂತ್ರಿ, ಐತಿ ನೋಡ. ಫ್ಲೋ ಒಳಗ್ ಬಂತ್ರಿ, ಅದ್ ಹಂಗಲ್ಲ. ಕೃಷ್ಣ ಜನ್ಮಾಷ್ಟಮಿ ದಿವಸ ಹೆಣ್ಮಕ್ಕಳು ತಮ್ಮ ತಮ್ಮ ಮಕ್ಕಳನ್ನ ಕೃಷ್ಣನ್ ಮಾಡಿ ಸಂಭ್ರಮಿಸ್ತಾರ. ಅದ ಗಂಡನ್ ಕೃಷ್ಣ ಲೀಲೆ ಮಾಡಿದ್ರೆ ಬಡದ್ ಬಡದ ಹನುಮಪ್ಪನ್ ಮಾಡ್ತಾರ. ರೀ, ನಿಮ್ ಫೋನ್ ಚಾರ್ಜಿಗೆ ಹಾಕ್ರಿ, ಬ್ಯಾಟ್ರಿ ಲೋ ತೋರ್ಸಾಕತ್ತೈತೆ. ರೀ, ನಿಮ್ ಫೋನ್ ಯಾವಾಗಿದ್ರು ಬ್ಯಾಟ್ರಿ ಲೋ ತೋರಿಸತ್ತಲ್ಲ, ಸ್ವಲ್ಪ ಚಾರ್ಜ್ ಮಾಡುತ್ತ ಬರ್ರಿ. ಏ ಹಂಗ ತಿರ್ಗಾ ಮುರ್ಗಾ ಫೋನ್ ಮಾಡಕ್ ಹೋಗ್ಬೇಡ. ನಾನು ನಿನ್ ನಂಬರ್ ಬ್ಯಾಟ್ರಿ ಲೋ ಅಂತ ಸೇವ್ ಮಾಡೇನಿ. ಅಕಸ್ಮಾತ್ ನನ್ನ ಹೆಂಡತಿಗೆ ಡೌಟ್ ಬಂತಂತಂದ್ರ ಫೋನ್ ಚಾರ್ಜ್ ಅಲ್ಲ, ನನ್ನ ನಿನ್ನ ಚಾರ್ಜ್ ಮಾಡ್ತಾಳ. ನನ್ನ ಫೋನ್ ಮಾಡ್ತಾನೆ ಇಡ. ರೀ, ನಿಮ್ ಜೀವನದಾಗ ನನಗೆ ಎಷ್ಟು ಬೆಲೆ ಐತ್ರಿ? ಕೋಟಿ ಕೋಟಿ ರೂಪಾಯಿಕ್ಕಿಂತ ಜಾಸ್ತಿ ಬೆಲೆ ಐತೆ. ಹೌದ್ರಿ, ಹಂಗಾದ್ರ ಅದ್ರೊಳಗಿಂದ 10,000 ರೂಪಾಯಿ ಕೊಡ್ರಿ, ನಾ ಶಾಪಿಂಗ್ ಮಾಡ್ಕೊಂಡ್ ಬರ್ತೇನೆ. ಶೇಕ್ಸ್ಪಿಯರ್ ಏನ್ ಹೇಳ್ಯಾನ ಗೊತ್ತಾನ? ತನ್ನ ತಪ್ಪ ಮೇಲೆ ಮನುಷ್ಯ ನಗುವುದ್ರಿಂದ ಆಯುಷ್ ವೃದ್ಧಿ ಆಕೈತಂತ. ಅವ್ನ ಹೆಂಡತಿ ಏನ್ ಹೇಳ ಗೊತ್ತೈತನ್ರಿ, ಹೆಂಡತಿ ತಪ್ಪ ಮೇಲೆ ನಗುವುದ್ರಿಂದ ಆಯಸ್ಸು ಕಡಿಮೆ ಆಕೈತಂತ. ಇದನ್ನ ಯಾವಾಗ ಹೇಳಿದ್ಲಕ್ಕಿ? ನನ್ ಮುಂದೆ ಹೇಳಲಿಲ್ಲಲ್ಲ.